ಕಮಿಷನ್ಗಳನ್ನ ನೇಮಕ ಮಾಡಿದ್ದೀರಿ. ಇಲ್ಲಿವರೆಗೆ ಕಮಿಷನ್ಗಳು ಕೊಟ್ಟಂತ ವರದಿಗಳನ್ನ ಎಷ್ಟು ವಿಧಾನಸಭೆ ಯಾವ ಮುಖ್ಯಮಂತ್ರಿ ಕಮಿಷನ್ ಮಾಡಿ ಆಯ್ತಪ್ಪ ಕಮಿಷನ್, ಈ ಕಮಿಷನ್ ಹಿಂದಿನ ಬಿಡಿ, ಈ ಕಮಿಷನ್ ಅಲ್ಲಿ ಬೇಗ ರಿಪೋರ್ಟ್ ಕೊಟ್ರು, ಅಪಾದ್ನೇ 1, 2, 3 ಕೊಟ್ರು, ಅವ್ರ ಮೇಲೆ ಆಕ್ಷನ್ ಆಗ್ಬೇಕಲ್ವಾ? ಆಕ್ಷನ್ ಆಗೋದಕ್ಕೆ ಅವ್ರು ಕೊಟ್ಟಂತ ಆನ್ಸರಬಲ್ ಟು ಓನ್ಲಿ ಟು ದಿಸ್ ಸರ್. ಸರ್ ಇಷ್ಟು ಇಷ್ಟು ಸಿಬಿಐ ಕೂಡ ಸರ್ಕಾರ ವೈ ಸಿಬಿಐ 175 ಕೇಸಸ್ ಸಿಬಿಐ ನಲ್ಲಿ ಬಿದ್ದಿದೆ ನಮ್ ರಾಜ್ಯದ್ದು, ಇಲ್ಲಿ ತನಕ ಒಂದು ಕೂಡ ಮಾಡಿಲ್ಲ ಸರ್. ಇಲ್ಲಿ ಪ್ರಶ್ನೆ ಕೊಡ್ಬೇಕಾ? 175 ಕೇಸಸ್ ಆರ್ ಪೆಂಡಿಂಗ್ ಬಿಫೋರ್ ಸಿಬಿಐ. ಹೌದು, ಅವ್ರೇನ್ ಹೇಳ್ತಾ ಇದ್ರು ಬಿಜೆಪಿ ಅವರು, ಸಿಬಿಐ ಅಂದ್ರೆ ಚೋರ್ ಬಚಾವೋ ಸಂಸ್ಥೆ, ಕಾಂಗ್ರೆಸ್ ಬಚಾವೋ ಸಂಸ್ಥೆ, ಇವೆಲ್ಲ ಹೇಳಿದವ್ರು ಯಾರಪ್ಪ? ಈ ಸಡನ್ ಆಗಿ ಸಿಬಿಐ ಉಳಿದಾಗುತ್ತ ಸರ್? ಇಲ್ಲಿ ಅವ್ರು ಪ್ರಶ್ನೆ ಮಾಡ್ತಿರೋದು ಕಾಂಗ್ರೆಸ್ ಹಿಂದುಳಿದವರು ಅಲ್ಪಸಂಖ್ಯಾತರ ಅವರ ಹೆಸರು ಹೇಳಿ ಅಧಿಕಾರಕ್ಕೆ ಬಂದಿದ್ರು, ಅದೇ ಎಸ್ಟಿ ಅವರ ಹಣವನ್ನು ದುರುಪಯೋಗ ಪಡಿಸ್ಕೊಂಡ್ರು. ನೋಡಿ, ಉಪಯೋಗ ದುರುಪಯೋಗ ಅದು ಬೇರೆ ವಿಚಾರ. ಕಾಂಗ್ರೆಸ್ ಬಂದಿದ್ದು ಕರ್ನಾಟಕ, ನೀವ್ ಹೇಳದಂಗೆ ನಾವು ಅವ್ರ ಹೆಸರು ಹೇಳ್ಕೊಂಡೆ ಬಂದಿದೀವಿ, ತಪ್ಪೇನಿದೆ? 24% ರಿಸರ್ವೇಶನ್ ಕೊಟ್ಟವಲ್ಲ, ಇಲ್ಲ ಹಣಕಾಸಿನಲ್ಲಿ ಕೊಟ್ಟಿದೀವಲ್ಲ ಅದಕ್ಕೆ ಆಗಿಲ್ವಾ? ಪ್ರೋಗ್ರಾಮ್ಸ್ ಕೊಟ್ಟಿದೀವಲ್ಲ ಅದಕ್ಕೆ ಆಗಿಲ್ವಾ? ಎಂಪ್ಲಾಯ್ಮೆಂಟ್ ನ ಇದರಲ್ಲಿ ಪ್ರಮೋಷನ್ಸ್ ನಲ್ಲಿ ರಿಸರ್ವೇಶನ್ ಕೊಟ್ಟಿದೀವ ಅದಕ್ಕೆ ಆಗಿಲ್ವಾ? ವಿ ಹವ್ ಡನ್ ಸೋ ಮೆನಿ ಥಿಂಗ್ಸ್ ಫಾರ್ ಎಸ್ ಸಿ ಎಸ್ ಟಿ ಅಂಡ್ ಓಬಿಸಿಸ್ ಅಂಡ್ ಮೈನಾರಿಟೀಸ್. ಅಲ್ಲಲ್ಲ, ಕಾಂಗ್ರೆಸ್ ನಿಮ್ಮ ಕಾರ್ಯಕರ್ತರು ಕೇಳ್ತಾ ಇದಾರೆ, ನಿಮ್ಮ ಅಭಿಮಾನಿಗಳು ಕೇಳ್ತಾ ಇದಾರೆ, ನಿನ್ನ ಘೋಷಣೆ ಕೂಡ ಕೂಗಿದ್ರು. ಇರುತ್ತೆ, ಅವ್ರ ಆಸ್ಪಿರೇಷನ್ಸ್ ಇರ್ಬೋದು. ಅಲ್ಲ, ಸನ್ಯಾಸತ್ವ ಅಂತ ಬದಲಾವಣೆ ಲಕ್ಷಣಗಳಿಲ್ಲ. ಪ್ರಸ್ತುತವಾಗಿ ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ಒಳ್ಳೆ ಆಡಳಿತವನ್ನ ಕೊಡ್ತಾ ಇದ್ದೇವೆ. ಇದೆಲ್ಲ ಬರೋದು ರಾಜಕಾರಣದಲ್ಲಿ, ಇವೆಲ್ಲ ಬರೋದು ಸ್ವಾಭಾವಿಕ. ಯು ವಿಲ್ ಫೇಸ್ ಆಲ್ ದಟ್.